ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಾರತ ಬಂದ್ಗೆ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ, ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿ. ಹಮ್ ದೇಶ್ ಕೆ ಧರ್ತಿ ಫೇ ಖೂನ್ ಬಹಾರ್ ರಹತೆ ತಬ್ ಆಫ್ ಕಹಾಮ್ತಿ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಖರ್ಗೆ ಪ್ರಶ್ನೆ. ಕಲಬುರಗಿ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಬ್ಜರ್ಬೂರ್ ತಂಡ ಸೋಲಿಸಿ ಫೈನಲ್ನಲ್ಲಿ ಟ್ರೋಫಿ ಬಾಚಿದ ಕಲಬುರಗಿ ತಂಡ. ಈಗ ವಾರ್ತೆಗಳ ವಿವರ.
ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ಜಂಟಿಯಾಗಿ ಕರೆ ನೀಡಿರುವ ಭಾರತ್ ಬಂದ್ಗೆ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಬಂದ್ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಸಾರಿಗೆ ಬಸ್ಸುಗಳು ಸ್ಥಗಿತಗೊಂಡಿದ್ದು ಪ್ರಯಾಣಿಕರು ಪರದಾಡುತ್ತಿದ್ದರು. ಆದರೆ ಕೆಲ ಆಟೋಗಳು ರಸ್ತೆಗಿಳಿದರೆ ಕೆಲ ಅಂಗಡಿ ಮುಂಗಟ್ಟುಗಳನ್ನು ಮಾಲೀಕರು ತೆರೆಯುವ ಪ್ರಯತ್ನ ಮಾಡುತ್ತಿದ್ದರು. ಸಿಪಿಐ ಹಾಗೂ ಸಿಪಿಐಎಂ ಕಾರ್ಯಕರ್ತರು ಮುಖಂಡ ಮಾರುತಿ ಮಾನ್ಪಡೆ ನೇತೃತ್ವದಲ್ಲಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲು ಯತ್ನಿಸಿದರು. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಆದೇಶ ಹೊರಡಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಪೆಟ್ರೋಲ್ ಬೆಲೆ ಏರಿಕೆಗೆ ಹೇಳಿ ಧಿಕ್ಕಾರ. ನೋಟಿನ ಡಾಲರ್ ಮುಂದೆ ನೋಟದಕ್ಕೂ ನೋಟಿನ ಕುಸಿತಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಬಸ್ ನಿಲ್ದಾಣ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ, ಆಳಂದನಾಕ, ಜಗತ್ ವೃತ್ತ, ಸೂಪರ್ ಮಾರ್ಕೆಟ್, ಹುಮನಾಬಾದ್ ರಿಂಗ್ ರಸ್ತೆ ಸೇರಿ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು. ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾದಂತಹ ಕೃಷಿ ರಂಗ ಬಿಕ್ಕಟ್ಟಿಗೊಳಗಾಗಿದೆ. ರೈತರ ಆತ್ಮಹತ್ಯೆ ನಡೀತಾ ಇದ್ದಾವೆ. ಸಾಲ ಮನ್ನಾ ಆಗಲಿಲ್ಲ ಅನ್ನೋ ವಿಚಾರ ಇದೆ. ಗುಲ್ಬರ್ಗಾದಲ್ಲಿ ವಿಶೇಷವಾಗಿ ತೊಗರಿ ಬೇಳೆ ಆಮದುಗಳಿಂದ ಬೇರೆ ಬೇಳೆ ಆಮದುಗಳಿಂದ ಸುಮಾರು 350 ಕಾರ್ಖಾನೆಗಳು ಮುಚ್ಚುತ್ತಾ ಇದ್ದಾವೆ. 10,000 ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಈ ಎಲ್ಲ ಕಾರಣದಿಂದ ನಾವು ಎಡಪಕ್ಷಗಳು ಸಿಪಿಎಂ, ಸಿಪಿಐ, ಎಸ್ಯುಸಿಐ ಮೂರು ಪಕ್ಷಗಳು ಸೇರಿ ಜಂಟಿಯಾಗಿ ಹೋರಾಟನ ನಡೆಸ್ತಾ ಇದ್ದೀವಿ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಬಂದ್ ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಕಾರ್ಯಕರ್ತರು ಓಡಾಡ್ತಾ ಇದ್ದೀವಿ ಅನ್ನೋದು ಮಾತನ್ನು ಗುಲ್ಬರ್ಗದಲ್ಲಿ ಅತ್ಯಂತ ಯಶಸ್ವಿ ಬಂದ್ ಮಾಡೋಕ್ಕೆ ಆಗ್ತಾ ಇದೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ ಸರ್. ಇದೇ ವೇಳೆ ಎಸ್ಯುಸಿಐ ಜೆಡಿಎಸ್ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ಕೂಡ ನಡೆಯಿತು. ಸಮಯ ಕಳೆದಂತೆ ಜನಜೀವನ ಯಥಾಸ್ಥಿತಿಗೆ ಮರಳಿದ್ದು ಕಾಂಗ್ರೆಸ್ ಹಾಗೂ ಕೆಲ ಪಕ್ಷಗಳು, ವಿವಿಧ ಸಂಘಟನೆಗಳು ಪ್ರತಿಭಟನಾ ರ್ಯಾಲಿ ನಡೆಸಿವೆ. ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಕಾಂಗ್ರೆಸ್ ಮುಖಂಡ ಅಲ್ಲಮ ಪ್ರಭು ಪಾಟೀಲ್ ನೇತೃತ್ವದಲ್ಲಿ ಟೈರ್ ಸುಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜೈ
ಈ ವೇಳೆ ಮಾತನಾಡಿದ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಲ್ಲ ಕಡೆ ದೇಶದ ಸಾಕಷ್ಟು ಜನ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಇದಕ್ಕೆ ಸರ್ಕಾರ ಬೆಂಬಲ ಜನ ನೀಡ್ತಾ ಇದ್ದಾರೆ. ಈಗಾಗಲೇ ನಾನು ಇಲ್ಲಿಂದ ಸುಮಾರು ರೋಡ್ನಿಂದ ಅಂಗಡಿಗಳು ಎಲ್ಲ ಕೂಡ ಬಂದಿವೆ ಮತ್ತು ಕೇಂದ್ರ ಸರ್ಕಾರದವರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಅನೇಕ ಮನುಷ್ಯ ಅವಶ್ಯಕ ಇರ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಇವತ್ತು ದಿನಾದಿನ ಏರ್ತಾ ಇದೆ. ಅದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಕೇಂದ್ರ ಸರ್ಕಾರಕ್ಕೆ ಇದ್ದರೂ ಕೂಡ ಅವರು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಜನರಿಗೆ ಇದರಿಂದ ತೊಂದರೆ ಆಗ್ತದೆ, ಜನಜಾಗೃತಿ ಮಾಡಬೇಕು, ಇಂಥ ಕ್ರಮದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಈ ಒಂದು ಭಾರತ್ ಬಂದ್ ಅನ್ನು ಮಾಡಿದ್ದೇವೆ. ಒಳ್ಳೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ 4 ವರ್ಷ 5 ತಿಂಗಳ ಅವಧಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಂದು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ತೈಲ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಕರೆ ನೀಡಿರುವ ಭಾರತ್ ಬಂದ್ ಅಂಗವಾಗಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಪ್ರದರ್ಶನದ ವೇಳೆ ಮಾತನಾಡಿದ ಖರ್ಗೆ ಅವರು, ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಬಡವರು, ರೈತರು ಮತ್ತು ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರು ಶೋಷಿತರ ಮೇಲೆ ಅನ್ಯಾಯ ಅತ್ಯಾಚಾರ ನಡೆಯುತ್ತಿದ್ದರೂ ಅದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ, ಕೆಲವರು ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹಣ ಕೊಳ್ಳೆ ಹೊಡೆದು ವಿದೇಶದಲ್ಲಿ ಸುಖವಾಗಿದ್ದರೂ ಆ ಬಗ್ಗೆ ಪ್ರಧಾನಿ ಚಕಾರವೆತ್ತುತ್ತಿಲ್ಲ, ಇದಕ್ಕೆ ಬದಲಾಗಿ ಅಧಿಕಾರದಲ್ಲಿ ಮುಂದುವರಿಯುವುದು ಹೇಗೆ ಎಂಬುದರ ಬಗ್ಗೆ ಅವರು ಹೆಚ್ಚು ಚಿಂತನೆ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು. आज तुम है तो भी वो मंडी वाले रहते हैं, फल बेचने वाले रहते हैं, पकोड़ा बनाने वाले रहते हैं, फुटाने बेचने वाले रहते हैं, चुरमुरे बेचने वाले रहते हैं, क्यों जाएंगे ना सब सब है तो आपके गिनती में आते क्या वो? तो मोदी जी ऐसा काम और बोले कि पैसा सब लोग ಯುಪಿಐ ಸರ್ಕಾರದ ಅವಧಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 1 ರೂಪಾಯಿ 2 ರೂಪಾಯಿ ಏರಿಕೆ ಮಾಡಿದರೂ ಎಲ್ಲರೂ ಬೈಯುತ್ತಿದ್ದರು. ಆದರೆ ಮೋದಿ ಸರ್ಕಾರ 4.5 ವರ್ಷಗಳ ಅವಧಿಯಲ್ಲಿ 13 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 214% ಹೆಚ್ಚಿಸುವುದರ ಮೂಲಕ ದೇಶದ ಜನರ ಮೇಲೆ ಹೆಚ್ಚಿನ ಹೊರೆ ಹೇರಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. कार जाली नोट वापिस आए उससे बढ़ के आज नोट सर्कुलेशन में घूम रहे
ಇವತ್ತು ಅದಕ್ಕಿಂತಲೂ ಹೆಚ್ಚಿನ ನೋಟುಗಳು ಕರೆನ್ಸಿಗಳು ಇವತ್ತು ಜನರ ಮಧ್ಯದಾಗ ಅಡ್ಡಾಡ್ತಾ ಇದೆ. ಹಿಂದಕ್ಕೆ ರಿಸರ್ವ್ ಬ್ಯಾಂಕ್ಲಿಂದ ಏನ್ ನೋಟ್ಗಳು ಪ್ರಿಂಟ್ ಆಗಿ ಜನರ ಕೈಯಾಗಿ ಸಿಕ್ಕಿತ್ತು. ದೇಶದಲ್ಲಿ ಒಗ್ಗಟ್ಟು ಸಾಮಾಜಿಕ ಸೌಹಾರ್ದತೆ ಇರುವುದು ಅವರಿಗೆ ಬೇಕಾಗಿಲ್ಲ. ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡುತ್ತಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಎಂದು ದೂರಿದರು. 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎಂದು ಬಿಜೆಪಿಯವರು ಪದೇ ಪದೇ ಕೇಳುತ್ತಾರೆ. ದೇಶದ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲು ಎಲ್ಲರಿಗಿಂತ ಹೆಚ್ಚಿದೆ ಎಂಬುದನ್ನು ಅವರು ಮರೆತಿದ್ದಾರೆ ಎಂದು ಕಿಡಿಕಾರಿದರು. ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ, ಕೇಂದ್ರೀಯ ವಿಶ್ವವಿದ್ಯಾಲಯ, ಇಎಸ್ಐಸಿ ಆಸ್ಪತ್ರೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜು ಆರಂಭಿಸಿದ್ದು ಯಾರು? ಇದನ್ನೆಲ್ಲ ಮೋದಿ ಅಮಿತ್ ಶಾ ಮಾಡಿದರೆ ಎಂದು ಖರ್ಗೆ ಪ್ರಶ್ನಿಸಿದರು. ಪಾಕಿಸ್ತಾನ ಕಾ ಪ್ರೈಮ್ ಮಿನಿಸ್ಟರ್ ಬುಲಾಯಾ ಭೀ ನಹೀ ತೋ ಉಸ್ಕೋ ಜಾಕೆ ಗಲೆ ಮಿಲ್ತೆ ಕಹೀ ಭೀ ದೇಖೋ ತೋ. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧಿ, ಪಂಡಿತ್ ಜವಾಹರಲಾಲ್ ನೆಹರು ಸೇರಿದಂತೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಒಬ್ಬರೇ ಒಬ್ಬ ಆರ್ಎಸ್ಎಸ್ನವರು ಜೈಲಿಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಎಂದು ಜರಿದರು. ಟೂರ್ ಮಾಡೋದ್ರಲ್ಲಿ ಅವರು ಬಹಳ ಎಕ್ಸ್ಪರ್ಟ್. ಒಂದು ಕಾಲು ವಿದೇಶದಲ್ಲಿ, ಒಂದು ಕಾಲು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್. ಕಾಂಗ್ರೆಸ್ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದೆ ಇದ್ದಲ್ಲಿ ಇಂದು ಮೋದಿ ಪ್ರಧಾನಿಯಾಗುತ್ತಿದ್ದರೆ ಎಂದು ಖರ್ಗೆ ಪ್ರಶ್ನಿಸಿದರು. ಕಾಲು ವಿದೇಶದಲ್ಲಿ, ಒಂದು ಕಾಲು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್. ಎರಡು ಕಾಲಿನಲ್ಲಿ ಒಂದು ಕಾಲಾದ್ರೂ ಪಾರ್ಲಿಮೆಂಟ್ ಗಿಡವು ಉತ್ತರ ಕೊಡೋದಿಲ್ಲ. ನಾವು ಕೇಳಿದ ಪ್ರಶ್ನೆಗೆ ಏನು ಹೇಳೋದು ಇಲ್ಲ, ಕೇಳೋದು ಕೂಡೋದು ಕೊನೆಗೆ ಒಂದು ಭಾಷಣ ಮಾಡೋದು. ಭಾಯಿ ಅವ್ರ ಭಯನೋ ಇಸ್ ದೇಶದಲ್ಲಿ ಬಹುತ್ ಕುಚ್ ಕರ್ನಾ ಚಾಹತಾ. ಈ ಸಂದರ್ಭದಲ್ಲಿ ಬಿಆರ್ ಪಾಟೀಲ್, ಕನೀಜ್ ಫಾತಿಮಾ, ಅಲಂ ಪ್ರಭು ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಅಂತಿಮ ಪಂದ್ಯವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಜರುಗಿತು. ಎರಡು ದಿನಗಳ ಕಾಲ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯು 8 ಸೆಪ್ಟೆಂಬರ್ ಆರಂಭಗೊಂಡಿತು. ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳ ಸರ್ಕಾರಿ ಸಿಬ್ಬಂದಿಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಡಬೇಕು. ಉತ್ತಮ ಬ್ಯಾಟಿಂಗ್. ಅಫ್ಜಲ್ಪುರ್ ಹಾಗೂ ಕಲಬುರಗಿ ತಾಲೂಕಾ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯವು ರೋಚಕತೆಯಿಂದ ಕೂಡಿತ್ತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಮೈದಾನಕ್ಕಿಳಿದ ಕಲಬುರಗಿ ತಂಡವು 12 ಓವರ್ಗಳಲ್ಲಿ ಪ್ರಶಾಂತ್ ಅವರ 25 ರನ್ ಹಾಗೂ ನವಾಜ್ ಅವರ 42 ರನ್ಗಳ ಉತ್ತಮ ಜೊತೆ ಆಟದಿಂದ ಒಟ್ಟು 2 ವಿಕೆಟ್ ನಷ್ಟದೊಂದಿಗೆ 84 ರನ್ಗಳನ್ನು ಗಳಿಸಿತು. ತದನಂತರ ಬ್ಯಾಟಿಂಗ್ ಆರಂಭಿಸಿದ ಅಫ್ಜಲ್ಪುರ್ ತಂಡವು 12 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು 68 ರನ್ಗಳನ್ನು ಮಾತ್ರ ಗಳಿಸಿತು. ಕಲಬುರಗಿ ಗ್ರಾಮ ಲೆಕ್ಕಾಧಿಕಾರಿಗಳ ತಂಡವು 16 ರನ್ಗಳ ಅಂತರದಿಂದ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು. ಪೆವಿಲಿಯನ್ನಲ್ಲಿದ್ದಾರೆ, ಆದ್ದರಿಂದ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಈ ಕ್ರೀಡಾಕೂಟಕ್ಕೆ 2 ದಿನಕ್ಕೆ ವೀಕ್ಷಿಸಿದ ಎಲ್ಲ ಆಟಗಾರರಿಗೆ ಸಂಘಕ್ಕೆ ಗುರುಮೂರ್ತಿ ಅಧ್ಯಕ್ಷರಿಗೆ.
ವಿಜೇತ ತಂಡದ ನಾಯಕ ಹಾಗೂ ಕಲಬುರಗಿ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಗುರುಮೂರ್ತಯ್ಯ ಎಸ್ ಅವರು ಇನ್ ವಾಹಿನಿಯೊಂದಿಗೆ ಮಾತನಾಡಿ ಖುಷಿ ಹಂಚಿಕೊಂಡರು. ತೆಗೆದುಕೊಳ್ಳದೇ ಒಂದು ಕಠಿಣ ಅಂತ ಪರಿಸ್ಥಿತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಬೇಕು. ಯಾಕಂತಂದ್ರೆ ನಾವು ದಿನನಿತ್ಯದ ಕೆಲಸದ ಒತ್ತಡಗಳ ಸ್ವಲ್ಪ ಮಟ್ಟಿಗೆ ನಾವು ರಿಲ್ಯಾಕ್ಸೇಷನ್ ಪಡಿಬೇಕಂತ ತಿಳ್ಕೊಂಡು ನಾವು ಇವತ್ತು ಸಂಘದ ವತಿಯಿಂದ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೆ ಚರ್ಚೆ ಮಾಡಿದ ನಂತರ ಅವರ ಒಂದು ಸಂಪೂರ್ಣವಾದ ಒಪ್ಪಿಗೆ ಮೇರೆಗೆ ನಾವು ಇವತ್ತೊಂದು ದಿವಸ ಮತ್ತು ನಮ್ಮ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಇವತ್ತೊಂದು ದಿವಸ ನಮ್ಮ ಪಂದ್ಯಾವಳಿ ಆಯೋಜನೆ ಮಾಡಲು ಸಾಧ್ಯವಾಯಿತು. ಇವತ್ತೊಂದು ದಿವಸ ನಾವು ಭಾಳ ಖುಷಿ ಪಡ್ತಾ ಇದ್ದೀವಿ. ಯಾಕಂತಂದರೆ ನಾವು ಈ ಟ್ರೋಫಿಯನ್ನು ಇಲ್ಲ ಈಗಾಗಲೇ ನಾವು ಗೆದ್ದಿದ್ದೀವಿ. ಇದಕ್ಕೆ ಕಾರಣ ನಮ್ಮ ಟೀಮಿನ ಕ್ಯಾಪ್ಟನ್ನು ಎಲ್ಲ ನಮ್ಮ ಸದಸ್ಯರು ಪಡ್ತಕ್ಕಂಥ ಶ್ರಮ ಮತ್ತು ಇಲ್ಲಿ ಎಲ್ಲರೂ ಸರಿಸಮಾನಾಗಿ ಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿನೇ ನಾವು ವಿನ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಆಯೋಜನೆಯಲ್ಲಿ ಕೂಡ ಪ್ರತಿಯೊಂದು ತಾಲೂಕಿನಿಂದ ಸಹಕಾರ ಕೊಟ್ಟಿದ್ದಕ್ಕಾಗಿ ಈ ಒಂದು ಒಳ್ಳೆಯ ರೀತಿಯಾದ ಆಯೋಜನೆ ಮಾಡಲು ನನಗೆ ಸಾಧ್ಯವಾಯಿತು. ಇದರೆಲ್ಲ ಕೀರ್ತಿ ಎಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸೇರ್ಬೇಕಂತ ಸೇರುತ್ತೆ ಅಂತ ನಾನು ಈ ತಮ್ಮ ಮೂಲಕ ನಾನು ಕೇಳಿ ಆ ಬಳಿಕ ಅಪರ ಜಿಲ್ಲಾಧಿಕಾರಿಗಳಾದ ಭೀಮಾಶಂಕರ್ ತೆಗ್ಗಳ್ಳಿ ಅವರು ಇನ್ ವಾಹಿನಿಯೊಂದಿಗೆ ಮಾತನಾಡಿ ಕೆಲಸ ಒತ್ತಡದಿಂದ ಹೊರಬರಲು ಕ್ರೀಡೆಯು ಬಹು ಮುಖ್ಯವಾದದ್ದು. ಮುಂಬರುವ ದಿನಗಳಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸುವ ಕುರಿತು ಮೇಲಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸುವುದಾಗಿ ತಿಳಿಸಿದರು. ಕಲಬುರಗಿ ವಿನ್ನರ್ ಆಗಿ ಅಫಜಲ್ಪುರ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದಾರೆ. ಇದರಲ್ಲಿ ಅವರಿಗೂ ಕೂಡ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅವರು ಈ ಒಂದು ಕ್ರೀಡಾ ಮನೋಭಾವನೆ ಅವರಲ್ಲಿ ಬೆಳೆಸ್ಕೊಂಡ್ರೆ ಅವರು ದಿನನಿತ್ಯ ಕಚೇರಿ ಕೆಲಸಗಳಲ್ಲಿ ಅವರು ಭಾಳ ಆಸಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಭಾಳ ಸಹಕಾರಿಯಾಗುತ್ತೆ. ಅವರು ಇದೇ ರೀತಿಯಿಂದ ಕ್ರೀಡೆಗಳ ಜೊತೆ ಜೊತೆಗೆ ಕಚೇರಿ ಕೆಲಸಕ್ಕೂ ಕೂಡ ಅಷ್ಟೇ ಆಸಕ್ತಿಯಾಗಿ ಭಾಗವಹಿಸಲಿಕ್ಕೆ ಇದು ಸ್ಫೂರ್ತಿ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ನಾವು ಅಧಿಕಾರಿಗಳಾಗಿ ಕೇವಲ ಕೆಲಸ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ಅವರಿಗೆ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಇಂಥ ಒಂದು ಪಂದ್ಯಾವಳಿ ಆಯೋಜಿಸುವಲ್ಲಿ ನಾವು ಕೂಡ ಭಾಳಷ್ಟು ಸಪೋರ್ಟ್ ಕೂಡ ಮಾಡ್ತೀವಿ. ಈ ಸಂದರ್ಭದಲ್ಲಿ ನವಾಜ್ ಮೊಹಮ್ಮದ್, ಪ್ರಶಾಂತ್ ಮಡಿವಾಳ ಸೇರಿದಂತೆ ಅಫಜಲ್ಪುರ್ ಹಾಗೂ ಕಲಬುರಗಿ ತಂಡಗಳ ಆಟಗಾರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸಂಭ್ರಮದಿಂದ ಜರುಗಿದ ಚೌಡೇಶ್ವರಿ ಕಾಲೋನಿಯ ಮಾತಾ ಮಾಣಿಕೇಶ್ವರಿ ಪಲ್ಲಕ್ಕಿ ಮಹೋತ್ಸವ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್. The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಚೌಡೇಶ್ವರಿ ಕಾಲೋನಿಯ ಶ್ರೀಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಲ್ಲಕ್ಕಿ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಪ್ರದೇಶ್ ಮಾತಾಡೋ ಆಮೇಲೆ ಇವರು ಎಲ್ಲರೂ ನನ್ನ ಮಗ ಶ್ರಾವಣ ಮಾಸ ಪೂರ್ಣ ನಿತ್ಯ ಮಹಾಮಂಗಳಾರತಿ, ವಿಶೇಷ ಪೂಜೆ, ಸಾಮೂಹಿಕ ಪ್ರಾರ್ಥನೆ, ತೀರ್ಥ ಪ್ರಸಾದ ವಿತರಣೆ ಸೇರಿದಂತೆ ವಿವಿಧ ಧಾರ್ಮಿಕ ಚಟುವಟಿಕೆಗಳು ದೇವಸ್ಥಾನದಲ್ಲಿ ಜರುಗಿದ್ದು, ಅಮಾವಾಸ್ಯೆ ನಿಮಿತ್ತ ರವಿವಾರದಂದು ವಿವಿಧ ಭಜನಾ ಮಂಡಳಿ ಅವರಿಂದ ಜಾಗರಣೆ ಕಾರ್ಯಕ್ರಮ ಜರುಗಿದ್ದು, ಸೋಮವಾರ ಬೆಳಗ್ಗೆ ಅಮ್ಮನವರ ಪಲ್ಲಕ್ಕಿ ಮೆರವಣಿಗೆಯು ವಿವಿಧ ಮಂಗಳ ವಾದ್ಯಗಳೊಂದಿಗೆ ಚೌಡೇಶ್ವರಿ ಕಾಲೋನಿ, ಗಂಗಾನಗರ, ಲಾಲ್ಗೇರಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ ಮಾರ್ಗವಾಗಿ ಅಮ್ಮನವರ ದೇವಸ್ಥಾನ ತಲುಪಿತು.
ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಸಮಿತಿಯ ಜಗನ್ನಾಥ್ ಭೀಮನಾಳ್ಕರ್ ಅವರು ಮಾತನಾಡಿ ಜಾತ್ರಾ ಮಹೋತ್ಸವದ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮ ಎಲ್ಲರ ನೇತೃತ್ವದಲ್ಲಿ ನಡೆದವೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆತಕ್ಕಂಥ ಈ ಮಂದಿರ ತಮ್ಮ ಎದುರೇ ಸಾಕ್ಷಿ ಇದೆ. ಅದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಎಲ್ಲರ ಹಿರಿಯರ ಸಣ್ಣವರ ಮಾರ್ಗದರ್ಶನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಅದಕ್ಕಾಗಿ ಈ ಕೆಲಸ ಸಣ್ಣ ಪ್ರಮಾಣದಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಮುಂದೆ ಬರ್ತಕ್ಕಂಥ ಇನ್ನೊಂದು 6 ತಿಂಗಳಲ್ಲಿ ಗುಡಿ ನಿರ್ಮಾಣ ಆಗ್ತದೆ. ಆ ಗುಡಿ ನಿರ್ಮಾಣ ಆದ ತಕ್ಷಣ ತಾಯಿಯರಿಗೆ ವಚನ ಕೊಟ್ಟು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು. ತಾಯಿ ಗುಡಿ ನಿರ್ಮಾಣ ಆದ ತಕ್ಷಣ ನೀವು ನಮ್ಮ ಸಮಾಜಕ್ಕೆ ಆಶೀರ್ವಾದ ಮಾಡಲು ನಮ್ಮ ಕಾಲಿಗೆ ಬರಬೇಕು ಅಂಥೇಳಿ ತಾಯಿಯ ಆಶೀರ್ವಾದವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತು ಈ ಮಂದಿರದಲ್ಲಿ ನಿರ್ಮಾಣ ಆದ ತಕ್ಷಣ ಗರ್ಭಗುಡಿಯಲ್ಲಿ ತಾಯಿ ಒಂದು ಬೆಳ್ಳಿಯ ಮೂರ್ತಿಯನ್ನು ಕೂಡ ಮಾಡ್ತೀನಿ ಅಂತೇಳಿ ವಚನವನ್ನು ಕೊಡಬಹುದು. ತದನಂತರ ಜಯಪ್ರಕಾಶ್ ಕಮಕುನೂರ್ ಮಾತನಾಡಿ ದೇವಿಯ ಮಹಿಮೆ ಕುರಿತು ತಿಳಿಸಿಕೊಟ್ಟರು. ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಾಲಕಿಗೆ ಅಂಗವಾಗಿ ನಾವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 48ನೇ ವರ್ಷದ ಪಾಲಕಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಈಗ ನಮ್ಮ ತಂದೆಯವರಾದಂಥ ತಿಪ್ಪಣ್ಣಪ್ಪ ಕಮಕನೂರು ಈಗಾಗಲೇ ಚಾಲನೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಅಧ್ಯಕ್ಷರಾದ ಜಗನ್ನಾಥ್ ಚಿನ್ಮಳಿಕರ್ ಅವರು, ಅರ್ಜುನ್ ಜಮಾದರ್ ಅವರು, ಮತ್ತು ದಿಲೀಪ್ ಕಿರ್ಸೊಳಿ ಅವರು, ಮತ್ತು ನಾಗಣ್ಣ ಜಮಾದರ್ ಸಾಹೇಬರು, ಮತ್ತು ಕಾರ್ಪೆಂಟರಾದಂಥ ರಮೇಶ್ ಕಮಕನೂರು ಸೊನ್ನ ಅವರು, ನಮ್ಮ ಶಿವರಾಜ್ ಕಿರ್ಸೊಳಿ ಅವರು, ನಮ್ಮ ರಮೇಶ್ ನಾಟಿಕರ್ ಸಾಹೇಬರು, ಮತ್ತು ಎಲ್ಲರೂ ಸರ್ವರು ಇಡೀ ಈ ಮಾತಾ ಮಾಣಿಕೇಶ್ವರಿ ಭಕ್ತಿ ಮಂಡಳಿ ಹಾಗೂ ಗುಡಿ ಕಮಿಟಿ ಎಲ್ಲ ಸರ್ವ ಸದಸ್ಯರು ಇಡೀ ಚೌಡೇಶ್ವರ ಕಾಲನಿ, ಮಾಣಿಕೇಶ್ವರ ಕಾಲನಿ, ಗಂಗಾನಗರ್, ಕೈಲಾಸ ನಗರ್ ಪ್ರತಿ ಎಲ್ಲ ಕಾಲನಿ ಅಮ್ಮನ ಭಕ್ತರು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ರಥೋತ್ಸವ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ನಮ್ಮ ದೇವಸ್ಥಾನ ಕಮಿಟಿ ವತಿಯಿಂದ ಮನವಿ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಅರ್ಜುನ್ ಎಂ ಜಮಾದಾರ್, ಮಡಿವಾಳಪ್ಪ, ರಾಮಣ್ಣ ಇಟಗಿ, ಶಂಕರ್ ನಂದಳ್ಳಿ ಸೇರಿದಂತೆ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಸಾರಿಗೆ ನೌಕರರ ಬೇಡಿಕೆಗಳನ್ನು ಒತ್ತಾಯಿಸಿ KSRTC ಸ್ಟಾಫ್ ಮತ್ತು ವರ್ಕರ್ಸ್ ಫೆಡರೇಷನ್ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೃಹತ್ ರ್ಯಾಲಿ ನಡೆಸಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಲಬುರಗಿ ವಿಭಾಗ 1 ಹಾಗೂ ವಿಭಾಗ 2 ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಸಾರಿಗೆ ನಿಗಮಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಡೀಸೆಲ್ ಖರೀದಿಸುವ ಗ್ರಾಹಕವಾಗಿದ್ದು ಪದೇ ಪದೇ ಡೀಸೆಲ್ ಬೆಲೆ ಏರಿಕೆಯಿಂದ ಸಾರಿಗೆ ನಿಗಮಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದ್ದು ಪ್ರಯಾಣ ದರ ಏರಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಇದು ಪ್ರಯಾಣ ತದನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ KSRTCಯ ಸ್ಟಾಫ್ ಮತ್ತು ವರ್ಕರ್ಸ್ ಫೆಡರೇಷನ್ನ ರಾಜ್ಯ ಉಪಾಧ್ಯಕ್ಷ ಸಿದ್ದಪ್ಪ ಪಾಲ್ಕಿ ಮಾತನಾಡಿ, ಡೀಸೆಲ್ ಪೆಟ್ರೋಲ್ ಅಡಿಗೆ ಅನಿಲಗಳ ಮೇಲಿನ ಎಲ್ಲಾ ರೀತಿಯ ತೆರಿಗೆಗಳನ್ನು ರದ್ದುಪಡಿಸುವ ಮೂಲಕ ಬೆಲೆ ಏರಿಕೆಗೆ ಕಡಿವಾಣ ಹಾಕುವುದು, ಉದ್ದೇಶಿಸಲಾದ ಸಾರಿಗೆ ಮತ್ತು ಸುರಕ್ಷತಾ ಮಸೂದೆಯನ್ನು ಹಿಂದಕ್ಕೆ ಪಡೆಯುವ ಮೂಲಕ ಸಾರಿಗೆ ನಿಯಮಗಳನ್ನು ರಕ್ಷಿಸಲು ಕ್ರಮ ಜರುಗಿಸುವುದು, ಕಾರ್ಮಿಕ ಕಾನೂನುಗಳ ಉದ್ದೇಶಿತ ತಿದ್ದುಪಡಿಗಳನ್ನು ಹಿಂದಕ್ಕೆ ಪಡೆಯುವುದು ಮತ್ತು ಸದರಿ ಎಲ್ಲಾ ಕಾರ್ಮಿಕ ಕಾನೂನುಗಳನ್ನು ಅನುಷ್ಠಾನಗೊಳಿಸಲು ಪರಿಣಾಮಕಾರಿ ಕ್ರಮ ಜರುಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಸಾರಿಗೆ ಸಂಸ್ಥೆಗೆ ಪ್ರತಿದಿನ 50 ಲಕ್ಷ, ಈಶಾನ್ಯ ಸಾರಿಗೆ ಸಂಸ್ಥೆಗೆ 50 ಲಕ್ಷ ಪ್ರತಿದಿನ ಲುಕ್ಷನ್ ಆಗ್ತಾ ಇದೆ. ಹೀಗಾಗಿ ಕಾರ್ಮಿಕರ ಸಂಬಳ ಕೂಡ ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಕಡೆ ಇವತ್ತು ರಾಜ್ಯ ಸರ್ಕಾರ ಅದರ ಮೇಲೆ ಏನು ತೆರಿಗೆ ಹಾಕಿದರೆ, ಹಲವಾರು ತೆರಿಗೆಗಳು ಹಾಕಿ ಇವತ್ತು ಡೀಸೆಲ್ ರೇಟನ್ನು ಹೆಚ್ಚಿಗೆ ಮಾಡಿದರೆ ಆ ತೆರಿಗೆಗಳನ್ನು ವಾಪಸ್ ತೊಗೋಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಿದ್ದೀವಿ. ಹಾಗೆ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾತುಕತೆ ಮಾಡಿ ಬಗೆಹರಿಸಬೇಕು ಮತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಏನು ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಭರವಸೆ ಕೊಟ್ಟಿದ್ರು ಅದಕ್ಕೆ ವಿರುದ್ಧವಾಗಿ ಇವತ್ತು ನೋಡ್ಕೊಳ್ತಾ ಇದ್ದಾರೆ. ಅದು ಸರಿ ಇಲ್ಲ. ಕೂಡಲೇ ನೀವು ಏನು ನಮ್ಮ ಬೇಡಿಕೆ ಇದೆ ಕಾರ್ಮಿಕ ಕಾನೂನುಗಳು ತಿದ್ದುಪಡಿ ಮಾಡುವ ಬದಲಾಗಿ ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೀವಿ. ಹಾಗೆ ಇವತ್ತು ಡೀಸೆಲು ಮತ್ತು ಪೆಟ್ರೋಲ್ ಮೇಲೆ ಹೆಚ್ಚುವರಿ ತೆರಿಗೆ ಹಾಕಿದರೆ ಆ ತೆರಿಗೆ ಎಲ್ಲ ವಾಪಸ್ ಮಾಡಬೇಕು. ಬಹಳ ಈ ಪ್ರತಿಭಟನೆಯಲ್ಲಿ ರತ್ನಪ್ಪ ಜೈನ್, HS ಪತ್ಕಿ, ಸಿದ್ದಣ್ಣ ಕಣ್ಣೂರ್, ರಾಮು ಗುತ್ತೇದಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಈಗ ಹವಾಮಾನ. ಕಲಬುರಗಿಯ ಇಂದಿನ ಹವಾಮಾನ: ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬಂದ್ಗೆ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ, ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿ. ಹಮ್ ದೇಶ್ ಕೆ ಧರ್ತಿ ಪೆ ಖೂನ್ ಬಹಾರ್ ರಹತೆ ತಬ್ ಆಫ್ ಕಹಾಮ್ತಿ, RSS ಮತ್ತು BJPಗೆ ಖರ್ಗೆ ಪ್ರಶ್ನೆ.
ಕಲಬುರಗಿ ಜಿಲ್ಲಾ ಗ್ರಾಮ ಲೇಖಾಧಿಕಾರಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಫ್ಜಲ್ಪುರ್ ತಂಡ ಸೋಲಿಸಿ ಫೈನಲ್ನಲ್ಲಿ ಟ್ರೋಫಿ ಬಾಚಿದ ಕಲಬುರಗಿ ತಂಡ. ಸಂಭ್ರಮದಿಂದ ಜರುಗಿದ ಚೌಡೇಶ್ವರಿ ಕಾಲೋನಿಯ ಮಾತಾ ಮಾಣಿಕೇಶ್ವರಿ ಪಲ್ಲಕ್ಕಿ ಮಹೋತ್ಸವ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt,
passport holder, etc. One-stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.